ಮತ್ತೊಂದೆಡೆ ಪ್ರಕರಣವನ್ನ ಮುಚ್ಚಿ ಹಾಕೋದಿಕ್ಕೆ ವಿಜಯ್ ಪ್ಲಾನ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ ಲಭ್ಯವಾಗ್ತಾ ಇದೆ. ಜಿಮ್ ಟ್ರೈನರ್ ಮೇಲೆ ದುನಿಯಾ ವಿಜಯ್ ಹಲ್ಲೆಯನ್ನ ನಡೆಸಿದಂತಹ ಪ್ರಕರಣ, ಈ ಪ್ರಕರಣವನ್ನ ಮುಚ್ಚಿ ಹಾಕುವಂತಹ ಒಂದು ಪ್ರಯತ್ನವೂ ಕೂಡ ದುನಿಯಾ ವಿಜಯ್ ಅವರಿಂದ ನಡೆದಿದೆ. ಪ್ರಕರಣ ಮುಚ್ಚಿ ಹಾಕೋದಿಕ್ಕೆ ದುನಿಯಾ ವಿಜಯ್ ಏನ್ ಪ್ಲಾನ್ ಮಾಡಿದ್ರು? ಪೊಲೀಸರಿಂದ ಕಾಲ್ ಹೋಗ್ತಾ ಇದ್ದಂತೆ ಪ್ರಕರಣವನ್ನ ಮುಚ್ಚಿ ಹಾಕೋದಿಕ್ಕೆ ದುನಿಯಾ ವಿಜಯ್ ಅವರಿಂದ ಪ್ಲಾನ್ ಆಗಿದೆಯಂತೆ. ಪೊಲೀಸರು ಯಾವಾಗ ಕಾಲ್ ಮಾಡ್ತಾರೋ ಸೊ ಈ ವಿಚಾರ ಪೊಲೀಸ್ ಠಾಣೆಗೆ ಹೋಗಿದೆ, ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಅನ್ನುವಂತಹ ಮಾಹಿತಿ ದುನಿಯಾ ವಿಜಯ್ ಅವರಿಗೆ ಬಂದ ನಂತರ ಅವರು ಈ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ. ಮಾರುತಿ ಗೌಡನಿಗೆ ಬೆದರಿಸಿ ವಿಡಿಯೋ ಮಾಡಿಕೊಂಡಿದ್ದಾರೆ ದುನಿಯಾ ವಿಜಯ್. ನನ್ನದೇನು ತಪ್ಪಿಲ್ಲ ಅಂತ ಪೊಲೀಸರಿಗೆ ಹೇಳು ಅಂತ ಬೆದರಿಸಿ ವಿಡಿಯೋವನ್ನ ಮಾಡುವಂತಹ ಒಂದು ಪ್ರಯತ್ನವೂ ಕೂಡ ಆಗುತ್ತೆ. ಫ್ಯಾನ್ಸ್ ಹೊಡೆದ್ರು ಅಂತ ಪೊಲೀಸರ ಮುಂದೆ ಹೇಳು ಅಂತ ದುನಿಯಾ ವಿಜಯ್ ಆ್ಯಂಡ್ ಟೀಮ್ ಬೆದರಿಕೆ ಹಾಕುತ್ತೆ ಮಾರುತಿ ಗೌಡನಿಗೆ. ಕಿಡ್ನಾಪ್ ಮಾಡಿದ ಬಳಿಕ ಠಾಣೆಗೆ ಕರೆದುಕೊಂಡು ಬರುವಾಗ ಈ ಘಟನೆ ನಡೆದಿದೆ, ಈ ಬೆಳವಣಿಗೆ ಆಗಿರುವಂಥದ್ದು. ನಿನ್ನ ಚಿಕ್ಕಪ್ಪ ಪಾನಿಪುರಿ ಕಿಟ್ಟಿ ಕಥೆ ಕ್ಲೋಸ್ ಮಾಡ್ತೇವೆ ಅಂತಲೂ ಕೂಡ ಮಾರುತಿ ಗೌಡನಿಗೆ ಬೆದರಿಕೆ ಹಾಕಿದೆ ದುನಿಯಾ ವಿಜಯ್ ಆ್ಯಂಡ್ ಟೀಮ್. ಹೋಗಿದ್ದೆ ಅಲ್ಲಿ ವಿಜಯ್ ಸರ್ ಬಂದಿದ್ರು, ಅವರು ಉಪ್ಪು ದರ್ಶನ ಆಯ್ತು, ಹುಡುಗರು ನನ್ನ ಹೊಡಿಯಕ್ ಬಂದ್ರು, ವಿಜಯ್ ಸರ್ ನನ್ನ ಬಿಡ್ಸ್ಕೊಂಡು ಬಂದು ಬಿಟ್ಟಿದ್ದಾರೆ. ನಾನು ಮನೆ ಹೋಗ್ತಾ ಇದ್ದೆ, ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಇತ್ತು ಮಿಸ್ಟರ್ ಬ್ಯಾಂಗ್ಳೂರು, ಅದನ್ನಲ್ಲಿ ಹೋಗಿದ್ದೆ, ಅಲ್ಲಿ ವಿಜಯ್ ಸರ್ ಬಂದಿದ್ರು, ಅವರು ಉಪ್ಪು ದರ್ಶನ ಆಯ್ತು, ಹುಡುಗರು ನನ್ನ ಹೊಡಿಯಕ್ ಬಂದ್ರು, ವಿಜಯ್ ಸರ್ ನನ್ನ ಬಿಡ್ಸ್ಕೊಂಡು ಬಂದು ಬಿಟ್ಟಿದ್ದಾರೆ. ನಾನು ಮನೆ ಹೋಗ್ತಾ ಇದ್ದೆ, ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಇತ್ತು ಮಿಸ್ಟರ್ ಬ್ಯಾಂಗ್ಳೂರು, ಅದನ್ನಲ್ಲಿ ಹೋಗಿದ್ದೆ, ಅಲ್ಲಿ ವಿಜಯ್ ಸರ್ ಬಂದಿದ್ರು, ಅವರು ಉಪ್ಪು ದರ್ಶನ ಆಯ್ತು, ಹುಡುಗರು ನನ್ನ ಹೊಡಿಯಕ್ ಬಂದ್ರು, ವಿಜಯ್ ಸರ್ ನನ್ನ ಬಿಡ್ಸ್ಕೊಂಡು ಬಂದು ಬಿಟ್ಟಿದ್ದಾರೆ. ನಾನು ಮನೆ ಹೋಗ್ತಾ ಇದ್ದೆ, ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಇತ್ತು ಮಿಸ್ಟರ್ ಬ್ಯಾಂಗ್ಳೂರು, ಅದನ್ನಲ್ಲಿ ಹೋಗಿದ್ದೆ, ಅಲ್ಲಿ ವಿಜಯ್ ಸರ್ ಬಂದಿದ್ರು, ಅವರು ಉಪ್ಪು ದರ್ಶನ ಆಯ್ತು, ಹುಡುಗರು ನನ್ನ ಹೊಡಿಯಕ್ ಬಂದ್ರು, ವಿಜಯ್ ಸರ್ ನನ್ನ ಬಿಡ್ಸ್ಕೊಂಡು ಬಂದು ಬಿಟ್ಟಿದ್ದಾರೆ. ನಾನು ಮನೆ ಹೋಗ್ತಾ ಇದ್ದೆ.